ರಾಜಕಾರಣದಲ್ಲಿ ಇವತ್ತು ಸಮೀಕರಣ ಆಗ್ತಾ ಇದೆ ಹಿಂದೆಲ್ಲ ನಾವು ಮಾತಾಡುತ್ತಿದ್ವಿ ರಾಜಕಾರಣದಲ್ಲಿ ಧ್ರುವೀಕರಣ ಆಗ್ತಾ ಇದೆ ಧ್ರುವೀಕರಣ ಅಂದ್ರೆ ಎರಡು ದಿಕ್ಕಿನತ್ರ ರಾಜಕಾರಣ ಹೋಗ್ತಾ ಇದೆ ಈಗ ಇನ್ನೊಂದು ದಿಕ್ಕು ಇಲ್ಲ ದಿಕ್ಕು ಇಲ್ಲ ದಶೆನೂ ಇಲ್ಲ ಇವತ್ತು ಏನೇ ಇದ್ದರೂ ಕೂಡ ಭಾರತೀಯ ಜನತಾ ಪಕ್ಷ ಒಂದೇ ಗುರುತಾಕರ್ಷಣೆ ಇರುವಂತ ಒಂದು ಶಕ್ತಿ ಹೀಗಾಗಿ ಅದರ ಸುತ್ತಲೇ ಎಲ್ಲ ರಾಜಕಾರಣ ನಡೆಯುತ್ತೆ ಅದಕ್ಕಾಗಿ ರಾಜಕೀಯ ಸಮೀಕರಣ ಆಗ್ತಾ ಇದೆ ಎಲ್ಲ ವರ್ಗದ ಜನ ಇವತ್ತು ಇಲ್ಲಿ ಬಂದು ಸೇರಿಕೊಂಡು ವಿಶ್ವಾಸದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಸಂಪೂರ್ಣವಾದಂತ ಗೌರವ ಇದೆ ನಮ್ಮವರೇ ಅಂತ ನಾವು ಇವತ್ತಿನಿಂದ ಅವರನ್ನ ತಿಳ್ಕೊಂಡು ಅದೇ ಗೌರವ ಅದೇ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ನಡೆಸಿಕೊಂಡು ಹೋಗ್ತೇವೆ ಒಂದು ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ ಸ್ಥಾನಮಾನದ ಬಗ್ಗೆ ಪಕ್ಷ ತೀರ್ಮಾನ ಮಾಡ್ತದೆ ಯಾವುದೊಬ್ಬ ವ್ಯಕ್ತಿ ತೀರ್ಮಾನ ಮಾಡೋದಿಲ್ಲ ಮತ್ತು ಚುನಾವಣೆಯ ಸಂದರ್ಭದಲ್ಲಿ ನಮ್ಮಲ್ಲಿ ರಾಷ್ಟ್ರೀಯ ಪಕ್ಷ ಇರೋದ್ರಿಂದ ಪಾರ್ಲಿಮೆಂಟರಿ ಬೋರ್ಡ್ ಅಂತಿಮವಾಗಿ ಅದರ ತೀರ್ಮಾನವನ್ನು ಮಾಡ್ತದೆ ಈ ವ್ಯವಸ್ಥೆಗೆ ಎಲ್ಲರೂ ಕೂಡ ನನ್ನನ್ನು ಸಮೇತವಾಗಿ ಎಲ್ಲರೂ ಕೂಡ ಒಪ್ಕೋಬೇಕು ಹೀಗಾಗಿ ಅದು ಅದೇ ಒಂದು ನಮ್ಮ ಪಕ್ಷದ ಶಿಸ್ತು ನಮ್ಮ ಸಿದ್ಧಾಂತವೂ ಕೂಡ ಹೌದು ಆ ನಿಟ್ಟಿನಲ್ಲಿ ತಾವೆಲ್ಲರೂ ಅದನ್ನು ಆ ರೀತಿ ನಡ್ಕೊಳ್ತೀರನ್ನುವಂತ ವಿಶ್ವಾಸ ರಾಜಕಾರಣದಲ್ಲಿ ಇವತ್ತು ಸಮೀಕರಣ ಆಗ್ತಾ ಇದೆ ಹಿಂದೆಲ್ಲ ನಾವು ಮಾತಾಡ್ತಿದ್ವಿ ರಾಜಕಾರಣದಲ್ಲಿ ಧ್ರುವೀಕರಣ ಆಗ್ತಾ ಇದೆ ಧ್ರುವೀಕರಣ ಅಂದ್ರೆ ಎರಡು ದಿಕ್ಕಿನ ಹತ್ರ ರಾಜಕಾರಣ ಹೋಗ್ತಾ ಇದೆ ಈಗ ಇನ್ನೊಂದು ದಿಕ್ಕು ಇಲ್ಲ ದಿಕ್ಕು ಇಲ್ಲ ದಶೆನೂ ಇಲ್ಲ ಇವತ್ತೇನೇ ಇದ್ರೂ ಕೂಡ ಭಾರತೀಯ ಜನತಾ ಪಕ್ಷ ಒಂದೇ ಗುರುತಾಕರ್ಷಣೆ ಇರುವಂತ ಒಂದು ಶಕ್ತಿ ಹೀಗಾಗಿ ಅದರ ಸುತ್ತಲೇ ಎಲ್ಲ ರಾಜಕಾರಣ ನಡೀತಾ ಇದೆ ಅದಕ್ಕಾಗಿ ರಾಜಕೀಯ ಸಮೀಕರಣ ಆಗ್ತಾ ಇದೆ ಎಲ್ಲ ವರ್ಗದ ಜನ ಇವತ್ತು ಇಲ್ಲಿ ಬಂದು ಸೇರಿಕೊಂಡು ವಿಶ್ವಾಸದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಸಂಪೂರ್ಣವಾದಂತಹ ಗೌರವ ಇದೆ ನಮ್ಮವರೇ ಅಂತ ನಾವು ಇವತ್ತಿನಿಂದ ಅವ್ರನ್ನ ತಿಳ್ಕೊಂಡು ಅದೇ ಗೌರವ ಅದೇ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ನಡೆಸಿಕೊಂಡು ಹೋಗ್ತೇವೆ ಒಂದು ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ ಸ್ಥಾನಮಾನದ ಬಗ್ಗೆ ಪಕ್ಷ ತೀರ್ಮಾನ ಮಾಡ್ತದೆ ಯಾವುದೊಬ್ಬ ವ್ಯಕ್ತಿ ತೀರ್ಮಾನ ಮಾಡೋದಿಲ್ಲ ಮತ್ತು ಚುನಾವಣೆಯ ಸಂದರ್ಭದಲ್ಲಿ ನಮ್ಮಲ್ಲಿ ರಾಷ್ಟ್ರೀಯ ಪಕ್ಷ ಇರೋದ್ರಿಂದ ಪಾರ್ಲಿಮೆಂಟರಿ ಬೋರ್ಡ್ ಅಂತಿಮವಾಗಿ ಅದರ ತೀರ್ಮಾನವನ್ನು ಮಾಡ್ತದೆ ಈ ವ್ಯವಸ್ಥೆಗೆ ಎಲ್ಲರೂ ಕೂಡ ನನ್ನನ್ನು ಸಮೇತವಾಗಿ ಎಲ್ಲರೂ ಕೂಡ ಒಪ್ಕೋಬೇಕು ಹೀಗಾಗಿ ಅದು ಅದೇ ಒಂದು ನಮ್ಮ ಪಕ್ಷದ ಶಿಸ್ತು ನಮ್ಮ ಸಿದ್ಧಾಂತವೂ ಕೂಡ ಹೌದು ಆ ನಿಟ್ಟಿನಲ್ಲಿ ತಾವೆಲ್ಲರೂ ಅದನ್ನು ಆ ರೀತಿ ನಡ್ಕೊಳ್ತೀರನ್ನುವಂತ ವಿಶ್ವಾಸ ವಿಸ್ತಾರ ನ್ಯೂಸ್ ನಿಖರ ಜನಪರ